ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಅದು ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ತಪ್ಪಲಿನಿರು ಸುಂದರ ಪ್ರವಾಸಿ ತಾಣ. ಮುಂಗಾರಿನ ಅಬ್ಬರಕ್ಕೆ ಹಸಿರ ಸೀರೆ ಉಟ್ಟ ನಾರಿಯಂತೆ ಕಂಗೊಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪರಿಸರ ಪ್ರೇಮಿಗಳಿಗೆ ಸ್ವರ್ಗವೇ ಧರೆಗೆ ಇಳಿದಂತೆ ಭಾಸವಾಗ್ತಾ ಇದೆ. ಬೆಟ್ಟದ ಕೆಳಗೆ ಪುಟ್ಟ ಜಲಾಶಯ, ಹಕ್ಕಿಗಳ ಚಿಲಿಪಿಲಿ ಮನಸ್ಸಿಗೆ ಹಿತ ನೀಡೋ ಪ್ರಕೃತಿ ಸೌಂದರ್ಯ, ನೋಡೋಕೆ ಖುಷಿಯೋ ಖುಷಿ, ಸ್ವರ್ಗವೇ ಧರೆಗಿಳಿದ ಅನುಭವ. ಚಾಮರಾಜನಗರ ತಾಲೂಕಿನ ಬೆಲ್ಲವತ್ತ ಬಳಿ ಇಂತಹ ನಿಸರ್ಗದ ರಮಣೀಯತೆ ಕಣ್ಣಿಗೆ ಬಿಡುತ್ತೆ. ಬೆಲ್ಲವತ್ತ ಡ್ಯಾಂ ಬಳಿ ಇರೋ ಬೆಟ್ಟ ಗುಡ್ಡಗಳು ಸದಾ ನಿಶಬ್ದತೆಯಿಂದ ಕೂಡಿರುತ್ತವೆ. ಬೆಟ್ಟದಿಂದ ಹರಿದು ಬರೋ ನೀರು ಬೆಲ್ಲವತ್ತ ಡ್ಯಾಂನಲ್ಲಿ ಸಂಗ್ರಹವಾಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಹಕ್ಕಿಗಳ ಕಲರವ ಮನಸ್ಸಿಗೆ ಮುದ ನೀಡುತ್ತೆ. ಜಿಂಕೆ, ನವಿಲು, ಕಾಡೆಮ್ಮೆ, ಆನೆ ನೀರು ಕುಡಿಯೋಕೆ ಬರುತ್ತವೆ. ಇವುಗಳನ್ನ ನೋಡಿ ಪ್ರವಾಸಿಗರು ಖುಷಿ ಪಡ್ತಾರೆ, ಜೊತೆಗೆ ಫೋಟೋ ಸೆಲ್ಫಿ ತಗೊಂಡು ಎಂಜಾಯ್ ಮಾಡ್ತಾರೆ. ನಾನು ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ವೆದರು. ಇದು ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ. ಇವಾಗ ಬಂದರೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಪಕ್ಷಿ ಪ್ರಾಣಿಗಳು ಎಲ್ಲ ಕಾಣಿಸ್ತಾ ಇದೆ. ಎಲ್ಲ ಪರಿವಾಳಗಳು, ಜಿಂಕೆಗಳು ಎಲ್ಲ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಬೆಲ್ಲವತ್ತ ಡ್ಯಾಮ್ ಅಷ್ಟು ಚಿರಪರಿಚಿತವಲ್ಲ. ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶದ ಕ್ಯಾತೆ ದೇವರಗುಡಿ ವ್ಯಾಪ್ತಿಯಲ್ಲಿ ಬರೋ ಈ ಸುಂದರ ಪ್ರವಾಸಿ ತಾಣ ಕೆಲವರಿಗೆ ಮಾತ್ರ ಗೊತ್ತು. ಕ್ಯಾತೆ ದೇವರಗುಡಿಯಿಂದ ಚಾಮರಾಜನಗರಕ್ಕೆ ಬರುವ ಮಾರ್ಗ ಮಧ್ಯೆ ಈ ಜಲಾಶಯ ಸಿಗಲಿದ್ದು ಹೊಸಬರಿಗೆ ಹೋಗುವುದು ಕಷ್ಟ. ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟರೆ ಸಾಕು, ಪದೇ ಪದೇ ಇಲ್ಲಿಗೆ ಬರಬೇಕು ಅನಿಸುತ್ತೆ. ಸರ್, ತುಂಬ ಚೆನ್ನಾಗಿದೆ. ಇಲ್ಲಿ ಬೆಲ್ಲದ ಡ್ಯಾಮ್ ಅಂತ ಹೇಳ್ತಾರೆ. ಇಲ್ಲಿ ಬಿಆರ್ಎಲ್ಸ್ ಸಂಬಂಧಪಟ್ಟಿದ್ದು ನೋಡಿ, ನಾವು ಪ್ರತಿ ವಾರ ವಾರ ಬಂದು ಇಲ್ಲೆಲ್ಲ ಟೈಮ್ ಪಾಸ್ ಮಾಡ್ತೀವಿ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮನಸ್ಸಿಗೂ ಬೇಜಾರಾದಾಗ ಇಲ್ಲಿ ಬಂದು ನಾವು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಸರ್. ತುಂಬ ಜನ ಬರ್ತಾರೆ ಹೋಗ್ತಾರೆ. ನಮಗೊಂದು ಸ್ವಲ್ಪ ಸಮಾಧಾನ ಬಂದರೆ ನೋಡೋದಕ್ಕೆ ಒಳ್ಳೆ ಪ್ಲೇಸು. ಒಟ್ಟಲ್ಲಿ ಪ್ರಕೃತಿ ಸೌಂದರ್ಯದ ಮೂಲಕವೇ ಕೈಬೀಸಿ ಕರೆಯೋ ಈ ಪ್ರವಾಸಿ ತಾಣ ಎಲೆ ಮರೆ ಕಾಯಿ ಅಂತಿದೆ. ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿಪಡಿಸಿದ್ರೆ ಪರಿಸರ ಪ್ರಿಯರ ಹಾಟ್ಸ್ಪಾಟ್ ಆಗಲಿದೆ. ಮಂಜುನಾಥ್, TV9, ಚಾಮರಾಜನಗರ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.